ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಲಾಕ್ಡೌನ್ ಸಂದರ್ಭಗಳಲ್ಲಿ 2500 ಪಡಿತರ ಕಿಟ್ಗಳನ್ನು ಕಾರ್ಮಿಕ ಕಲ್ಯಾಣ ಮಂಡಳಿಯ ನಿರ್ಮಾಣ ಕಾರ್ಮಿಕರಿಗೆ ಕಳುಹಿಸಲಾಗಿದೆ. ಪಡಿತರ ಕಿಟ್ಗಳು ವಿತರಣೆಯ ಜವಾಬ್ದಾರಿಯನ್ನು ಸ್ಥಳೀಯ ಶಾಸಕರಿಗೆ ಕಾರ್ಮಿಕ ಕಲ್ಯಾಣ ಮಂಡಳಿಯು ನೀಡಿದೆ ಮತ್ತು ಸ್ಥಳೀಯ ಶಾಸಕರು ಪಡಿತರ ಕಿಟ್ಗಳನ್ನು ದುರುಪಯೋಗಪಡಿಸಿಕೊಂಡು ಅವರ ಪಕ್ಷದ ಕಾರ್ಯಕರ್ತರಿಗೂ ಅದೇ ಪಡಿತರ ಕಿಟ್ಗಳನ್ನು ನೀಡಿದ್ದಾರೆ. ಪಡಿತರ ಕಿಟ್ಗಳ ದುರುಪಯೋಗದ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮತ್ತು ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಮ್ ಆದ್ಮಿ ಪಕ್ಷದಿಂದ ಆಗ್ರಹ ಮಾಡಿ ಬೆಳಗಾವಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಬೆಳಗಾವಿಯಲ್ಲಿ ರಾಷನ್ ಕಿಟ್ ಆಲೇಲೆ ಕುಣಾಸಾಠಿ ಆಲೇಲೆ ಆಣಿ ಕುಣಿ ಮನೆ ಕುಣಾಸಾಠಿ ಆಲೇಲೆ ಆಣಿ ಕುಣಿ ಖಲ್ಲೆ ಹೇ ಗಾವಭರ ಚರ್ಚಾ ಚಲೋ ಆಹೆ ಅಸಾ ನಿರ್ಲಜ್ಜ ಪ್ರಕಾರ ಹೆಚ್ಚಾಪುಡೆ ಹೂ ನವೆ ಅಸಾ ಆಮ್ಮಿ ಸರ್ಕಾರಲಾ ಜೆ ಅಡ್ಮಿನಿಸ್ಟ್ರೇಷನ್ ಆಹೆ ಹೆನ ಆಮ್ಮಿ ಕಳಕಳಿನ ವಿನಂತಿ ಕರ್ತೋಯ ಕಿ ಕಮೀತ್ ಕಮೀ ಲೋಕಾನ್ಸಾಠಿ ಆಲೇಲೆ ರೇಷನ್ ಕಿಟ್ ತರಿ ಖಾವನ್ ಸಂಪೂರ್ಣವೆ ಆಣಿ ಜ್ಯಾಂಚ್ಯಾಸಾಠಿ ಆಲೆ ತೆ ತೆನಾ ತೆ ಮಿಳಾವೆತ್ ಹೇ ರಾಷನ್ ಕಿಟ್ಚಾ ಪಣ ರಾಜಕಾರಣ ಕರೂನ್ ಫಕ್ತ ಆಪಲ್ಯಾ ಪ್ರಚಾರಾಸಾಠಿ ಜರ ವಾಪರ ಕರಣಾತ್ ಅಸ್ತಿಲ್ ತರ್ ಲೋಕಾನಾ ಪುಢಚ್ಯಾ ವೇಳೆಲಾ ವಿಚಾರ ಕರಾವ ಲಾಗಣಾರ್ ಆಣಿ ಲೋಕ ಹೆಚ್ಚಾನಂತರ ಮಾಫ್ ಕರಣಾರ್ ನೀತ್. ಬೆಳಗಾವಿ ಜನತಾ ಎವಡಿ ಪಣ ಅಂಧಳಿ ನೈ ಆಹೆ ಕಿ ಸರ್ಕಾರಿ ರಾಷನ್ ಕಿಟ್ ಕುಟಲೆ ಆಣಿ ಕುಣಾಸಾಠಿ ಆಲೆ ತೆ ಹೇ ಸಮಜಣಾರ ನೀ ಅಶಿ ಎವಡಿ ಬೆಳಗಾವಿ ಜನತಾ ಅಂಧಳಿ ನೈ ಆಹೆ ಆಣಿ ಬೆಳಗಾವಿ ಜನತಾ ಅಶೆ ಸಗಳೆ ಗೈರಪ್ರಕಾರ ಕಧಿ ಮಾಫ್ ಕರಣಾರ್ ನೀ. ಆಮ್ಮಿ ಆಮ್ ಆದ್ಮಿ ಪಾರ್ಟಿ ವಚಿನ ಆತಾ ಪೂರ್ಣ ನಿಷೇಧ ಕರ್ತೋ ಆಣಿ ಸರ್ಕಾರಲಾ ಆಮ್ಮಿ ನಿವೇದನ ದಿತೋಯ್ ಕಿ ಹೆಚ್ಚಾನಂತರ ಅಸಲೆ ಗೈರವ್ಯವಹಾರ ಅಜಿಬಾತ್ ಚಾಲೂನ್ ಘೇವು ನವೆ. ಕೆಲವು ದಿನಗಳ ಹಿಂದೆ ಬೆಳಗಾವಿಯ ಶಹಾಪುರ ಪ್ರದೇಶದಲ್ಲಿ ಸುಮಾರು 1000 ಪಡಿತರ ಕಿಟ್ಗಳನ್ನು ದುರ್ಬಳಕೆ ಮಾಡಲಾಗಿದೆ. ಸುದ್ದಿಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಈ ಸಂದರ್ಭದಲ್ಲಿ ದಯಾಳುಗಳು ಅಗತ್ಯ ಕ್ರಮಗಳನ್ನು ಮಾಡಿ ಪಡಿತರ ಕಿಟ್ಗಳು ನಿರ್ಮಾಣ ಕಾರ್ಮಿಕರಿಗೆ ತಲುಪುವಂತೆ ಮಾಡಬೇಕೆಂದು ಆಗ್ರಹಿಸಿದರು. ಮಹಾದೇವ್ ಪವಾರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.